हाय नमस्कार एल्लरिगू पवर हाउस कन्नड व्लॉग्स के स्वागत नन्न हेसरु हर्षिता नानु अमेरिका कन्नड व्लॉग्स माड्ता इदीनि इवत्तिन व्लॉग शुरु माडोण स्कूल लेट आयितु इदोळ्ळोण केट ಈಗ ಇಲ್ಲಿ ವಿಂಟರ್ ಸೀಸನ್ ಇರೋದ್ರಿಂದ ಬೆಳಗ್ಗೆ ಹೊತ್ತು ಸ್ನಾನ ಮಾಡೋದಕ್ಕೆ ಮಕ್ಕಳಿಗಂತೂ ತುಂಬಾನೇ ಕಷ್ಟ ಆಗುತ್ತೆ ಅಷ್ಟೊಂದು ಚಳಿ ಇರುತ್ತೆ ಹಾಗಾಗಿ ಅವಳು ಬೆಳಗ್ಗೆ ಬ್ರಷ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋದು ಅಷ್ಟಾಗಿ ನಮ್ಮ ಹೆಲ್ಪ್ ಎಲ್ಲದಕ್ಕೂ ಅವಳೇನು ತಗೊಳ್ಳೋದಿಲ್ಲ ಬಟ್ ಎಲ್ಲಿ ನೆಸೆಸರಿ ಇದೆ ಅಲ್ಲಿ ನಾವು ಅವಳಿಗೆ ಹೆಲ್ಪ್ ಮಾಡ್ತೀವಿ ರೆಡಿ ಆಗೋದಕ್ಕೆ ಅಂತ ಮತ್ತೆ ಡ್ರೆಸ್ ಎಲ್ಲಾನು ಅವಳೇ ಹಾಕೋತಾಳೆ ಇಂಡಿಪೆಂಡೆಂಟ್ ಆಗಿ ಪ್ರೀವಿಯಸ್ ಡೇನೇ ನಾನು ಬಟ್ಟೆ ಎಲ್ಲಾನು ರೆಡಿ ಮಾಡಿಸಿ ಇಟ್ಟಿರ್ತೀನಿ ಯಾದಬೇಕು ಅಂತ ಇಲ್ಲ ಅಂದ್ರೆ ಬೆಳಗ್ಗೆ ಬಟ್ಟೆ ಹಾಕೊಳ್ಳೋದಕ್ಕೆ ಅಂತಾನೆ ಒಂದು ದೊಡ್ಡ ಫೈಟ್ ಆಗುತ್ತೆ ಸೋ ಏನೇ ಆಗಲಿ ಹಿಂದಿನ ದಿನ ರಾತ್ರಿನೇ ಆ ಫೈಟ್ ಆಗಲಿ ಅಂದ್ಬಿಟ್ಟು ಹಿಂದಿನ ದಿನನೇ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿರ್ತೀವಿ ಬ್ರೇಕ್ಫಾಸ್ಟ್ಗೆ ಪ್ಲೇನ್ ಆಮ್ಲೆಟ್ ಮಾಡಿದ್ದೀನಿ ಜೊತೆಗೆ ಸ್ವಲ್ಪ ನಟ್ಸ್ನ ಕೂಡ ಬೆಳಗ್ಗೆನೇ ಕೊಡ್ತೀನಿ ಬಿಕಾಸ್ ಸ್ಕೂಲಲ್ಲಿ ನಟ್ ಅಲರ್ಜಿ ಇರುತ್ತೆ ಕೆಲವು ಮಕ್ಕಳಿಗೆ ಸೊ ಸ್ಕೂಲ್ಗೆಲ್ಲ ಕಳ್ಸೋದಕ್ಕಾಗಲ್ಲ ಹಾಗಾಗಿ ಇಲ್ಲಿ ಮನೆಯಲ್ಲೇ ಬ್ರೇಕ್ಫಾಸ್ಟ್ಗೆ ಈ ಥರ ಕೊಡ್ತಾ ಇದ್ದೀನಿ ಇಟ್ಸ್ ಸೋ ಗುಡ್ ಥ್ಯಾಂಕ್ ಯು ಆಂಡ್ ಯು ರೆಡಿ ಯಮ್ಮಿ ಫುಡ್ ತಿನ್ನು ಹಾಗೇನೆ ತಿಂಡಿ ತಿನ್ನೋದಕ್ಕೆ 5 ಮಿನಿಟ್ಸ್ ಮಾಡ್ತಾಳೆ ಒಂದೊಂದು ಸಲ 10 ಮಿನಿಟ್ಸ್ ಒಂದೊಂದು ಸಲ ಅರ್ಧ ಗಂಟೆನೂ ಆಗುತ್ತೆ ಹಾಗೇನೆ ಇನ್ನೂ ಕೆಲವೊಂದು ಸಲ ತಿನ್ನೋದಕ್ಕೆ ಟೈಮೇ ಆಗೋದಿಲ್ಲ ಅಷ್ಟು ಲೇಟ್ ಆಗಿರುತ್ತೆ ಹೋಗ್ತಾ ದಾರಿನಲ್ಲಿ ಕಾರ್ನಲ್ಲಿ ತಿನ್ಕೊಂಡು ಸ್ಕೂಲ್ ತನಕನೂ ಹೋಗೋದು ಸೊ ಎವ್ರಿ ಡೇ ಕರೆಕ್ಟಾಗಿ ಇದೇ ಥರ ಫಾಲೋ ಮಾಡ್ತೀವಿ ಅಂತ ಹೇಳೋದಿಲ್ಲ ಮತ್ತು ಇಲ್ಲಿ ತಿಂಡಿ ಎಲ್ಲ ಆದಮೇಲಿಂದ ಮಿಲ್ಕ್ ಅಂತೂ ಕಂಪಲ್ಸರಿಯಾಗಿ ಬೆಳಗ್ಗೆ ಹೊತ್ತು ಕೊಟ್ಟೆ ಕೊಡ್ತೀನಿ ಲಂಚ್ ಬಾಕ್ಸ್ಗೆ ಇಲ್ಲಿ ನಾನು ಫ್ರೂಟ್ಸಲ್ಲಿ ಸ್ವಲ್ಪ ಸ್ಟ್ರಾಬೆರಿ ಹಾಕ್ತಾ ಇದ್ದೀನಿ ಇದು ಸ್ಟರ್ ಫ್ರೈ ಮಾಡಿರೋ ಬ್ರಾಕ್ಲಿ ಲಡ್ಡು ಅಂತವ್ರಿಗೆ ತುಂಬ ಇಷ್ಟ ಯೂಶಲಿ ಚಟ್ನಿನಲ್ಲೆಲ್ಲ ಇಷ್ಟಪಡೋದಿಲ್ಲ ತುಪ್ಪ ಇದ್ರೆ ತುಪ್ಪದಲ್ಲಿ ತಿಂತಾಳೆ ಬಟ್ ಸ್ಕೂಲ್ಗೆ ಈ ಥರ ಪ್ಲೇನ್ ಪಡ್ಡು ತೊಗೊಂಡು ಹೋಗ್ತಾಳೆ ಅದು ತುಂಬಾ ಇಷ್ಟ ಆಗುತ್ತೆ ಇದು ಇವತ್ತಿನ ಲಂಚ್ ಬಾಕ್ಸ್ ಸೊ ಇದೇ ಥರ ಲಂಚ್ ಬಾಕ್ಸ್ ಐಡಿಯಾಸ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ನಾನು ಶೇರ್ ಮಾಡ್ತಾ ಇರ್ತೀನಿ ಇನ್ನು ಪ್ಯಾಕ್ ಮಾಡಿದ್ದೀನಿ ಲಂಚ್ ಬಾಕ್ಸ್ಗೆ ಅಂತ ನಾನಾಗಲೇ ಹೇಳ್ದಾಗೆ ತಿಂಡಿ ತಿನ್ನೋದಕ್ಕೆ ಟೈಮ್ ಅಂತೂ ನಾವು ಹೇಳೋದಕ್ಕಾಗಲ್ಲ ಎಷ್ಟೊತ್ತು ತೊಗೋತಾಳೆ ಅಂತ ಬಟ್ ಅವತ್ತಿನ ದಿನ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಅಷ್ಟು ಆಯಿತು ಕಾಲು ಗಂಟೆ ಆಯಿತು ತಿಂಡಿ ತಿನ್ನೋ ತನಕ ತಿಂಡಿ ತಿಂದಾದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದು 5 ಮಿನಿಟ್ಸು ಹಾಲು ಕುಡಿತಾಳೆ ಜಾನ್ವಿಕ ಈಗ 5 ಇಯರ್ಸು ಅವಳು ಪ್ರೀಕೆನಲ್ಲಿರೋದು ಹಾಗಾಗಿ ಅವಳ ಸ್ಕೂಲ್ ಟೈಮಿಂಗ್ಸ್ ಬಂದು 9:00 to 1:00 ಅಂತ ಇರುತ್ತೆ ಸೊ ನಾವು ಅವಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಬೇಕಂದ್ರೆ 8:45 to 9:00 ಒಳಗಡೆ ಅವಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಬೇಕು ಹಾಗೆಯೇ ಈ ಸ್ಕೂಲ್ ಇರೋದು ನಮಗೆ ಒಂದು 20 ಮಿನಿಟ್ಸ್ ಡಿಸ್ಟೆನ್ಸಲ್ಲಿರೋದು ನಮಗೆ ಮನೆಯಿಂದ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೊರಡಬೇಕಾಗತ್ತೆ ಬಟ್ ಹೇಗೆ ಆದ್ರೂ ಲೇಟ್ ಆಗೇ ಆಗುತ್ತೆ ಸೊ ನಾವು 8:40 ಸ್ಟಾರ್ಟ್ ಆಗಿದ್ದೀವಿ ಸೊ
ನೈನ್ ಓ ಕ್ಲಾಕ್ ಒಳಗಡೆ ರೀಚ್ ಆಗ್ತೀವಿ. ಇಲ್ಲಿ ನೋಡ್ಬೋದು ಸ್ಕೂಲ್ ಬಸ್ ಎಲ್ಲ ಹೋಗ್ತಾ ಇರುತ್ತೆ, ತುಂಬ ಬಿಸಿ ಆರ್ಸ್ ಅದು. ಹಾಗೆಯೇ ಈಗ ಕಳೆದು ಒಂದು ವೀಕ್ 10 ಡೇಸಿಂದನೂ ಇದೇ ರೀತಿ ಫಾಗ್ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿ ನಾವು ಕಾರಲ್ಲಿ ಇದು ಡ್ರೈವ್ ಥ್ರೂ ಯಾವ ಥರ ಇರುತ್ತೆ ಅದೇ ಥರನೇ ಇದು ಡ್ರಾಪ್ ಆಫ್ಗೆ ಅಂದ್ಬಿಟ್ಟು ಇಷ್ಟೊಂದು ಪೇರೆಂಟ್ಸ್ ಎಲ್ಲ ಲೈನಲ್ಲಿ ವೇಟ್ ಮಾಡ್ತಿದ್ದಾರೆ. ಸೊ ನಮ್ಮ ಟರ್ನ್ ಬಂದಾಗ ನಾವು ಡ್ರಾಪ್ ಮಾಡ್ತೀವಿ. ಸೊ ಇಟ್ಟು ಡ್ರಾಪ್ ಮಾಡಿದಾಗ ಆಲ್ಮೋಸ್ಟ್ 9 ಓ ಕ್ಲಾಕ್ ಆಗಿತ್ತು. ಜಾನ್ವಿಕಾ, ಹೇಗಿತ್ತು ನಿನ್ ಸ್ಕೂಲ್ ಇವತ್ತು? ಏನ್ ಮಾಡ್ದೆ ಸ್ಕೂಲಲ್ಲಿ? ಆಮೇಲೆ ಜಿಮ್ಗೆ ಹೋಗಿದ್ರಾ? ಪ್ಲೇ ಗ್ರೌಂಡ್ ಹೋಗಿಲ್ಲ ಅಲ್ವಾ ಇವತ್ತು, ಮಳೆ ಬರ್ತಾ ಇತ್ತು. ಈಗ ಜಾನ್ವಿಕಾ ಸ್ಕೂಲಿಂದ ಬಂದ್ಲು, ಸೊ ಸ್ನಾನ ಮಾಡಿಸಿದ್ದೀನಿ. ಬೆಳಗ್ಗೆ ಹೊತ್ತು ತುಂಬಾನೇ ಚಳಿ ಇರುತ್ತೆ, ಮಕ್ಕಳು ಎದರಳೋದೇ ಕಷ್ಟ. ಸೊ ಸ್ನಾನ ಎಲ್ಲ ಮಾಡಿದ್ರೆ ಕೂದಲೂ ಒಣಗೋದಿಲ್ಲ ಬೆಳಗ್ಗೆ ಬೇಗ. ಅದಕ್ಕೆ ಸ್ಕೂಲಿಂದ ಬಂದಮೇಲೆ ಈಗ ಸ್ನಾನ ಮಾಡಿಸಿದ್ದೀನಿ. ಈಗ ನೆಕ್ಸ್ಟ್ ಊಟ ಮಾಡಬೇಕು. ಮಧ್ಯಾಹ್ನ ಊಟಕ್ಕೆ ನಾನು ಕ್ಯಾಬೇಜ್ ಬಸ್ಸಾರು ಮಾಡಿದ್ದೆ. ಸೊ ಅವಳಿಗೆ ಥರ ಒಂದು ಬೌಲ್ನಲ್ಲಿ ಅನ್ನ ಸಾರನ್ನ ಕಲಿಸ್ಕೊಟ್ಬಿಟ್ಟು ಕೊಡ್ತೀನಿ. ಮೊಸರನ್ನ ತಿನ್ನೋದಿಲ್ಲ ಅವಳು, ಅಷ್ಟು ಇಷ್ಟಪಡೋದಿಲ್ಲ. ಸಪ್ರೇಟಾಗಿ ಈ ಥರ ಮೊಸರನ್ನ ತಿಂತಾಳೆ, ಅದಕ್ಕೆ ಅದನ್ನು ಒಂದು ಬೌಲಲ್ಲಿ ಕೊಟ್ಟಿದ್ದೀನಿ. ನಾವು ಏನು ಊಟ ಮಾಡ್ತೀವಿ ಅದನ್ನೇ ಅವಳಿಗೂ ಕೊಡೋದು, ಸಪ್ರೇಟಾಗಿ ಏನೂ ಅಡುಗೆ ಮಾಡೋದಿಲ್ಲ ನಾನು. ಆಲ್ಮೋಸ್ಟ್ ಅವಳು 1 ಇಯರ್ ಆದಾಗ್ಲಿಂದನೂ ನಾವು ಏನು ತಿಂತೀವಿ ಅದರಲ್ಲೇ ಸ್ವಲ್ಪ ಖಾರ ಕಡಿಮೆ ಮಾಡಿ ಅಡುಗೆ ಮಾಡೋದು. ಫಸ್ಟ್ ಮೊಸರು ತಿಂತಾಳೆ ಅವಳಿಗೆ, ಅದೇ ಫೇವ್ರೇಟ್ ಅಂತ. ಈಗ ರೈಸು ತಿನ್ನಬೇಕು. ನಾವು ಅರ್ಲಿ ಏಜಲ್ಲೇ ಅವಳಿಗೆ ಹೈ ಚೇರ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಹೈ ಚೇರಲ್ಲಿ ಕುತ್ಕೊಂಡು ಅವಳೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫಸ್ಟೆಲ್ಲ ಈ ಥರ ದೋಸೆ ಚಪಾತಿ ಆ ಥರದ್ದು ಕೊಡ್ತಾಯಿದ್ವಿ. ಇಲ್ಲಿ ನೋಡ್ಬೋದು ರಾಗಿ ದೋಸೆನ ಚಟ್ನಿ ಜೊತೆನಲ್ಲಿ ತಿಂತಾ ಎಂಜಾಯ್ ಮಾಡ್ತಾ ಇದ್ದಾಳೆ. ಮತ್ತು ನಾವು ಅವಳನ್ನ ಹೊರಗಡೆ ರೆಸ್ಟೋರೆಂಟ್ಸ್ಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ. ಆವಾಗ ಅವಳು ಅಲ್ಲಿ ಅವಳಿಗೆ ಇಂಡಿಪೆಂಡೆಂಟಾಗಿ ತಿನ್ನೋದಕ್ಕೆ ಬಿಡ್ತಾ ಇದ್ವಿ. ತುಂಬ ಹೊಟ್ಟೆ ತುಂಬ ತಿಂದಿಲ್ಲ ಅಂದ್ರೂ ಅವಳು ಏನು ಇಷ್ಟಪಟ್ಟು ತಿಂತಾಳೆ ಅದನ್ನೇ ಓನಾಗೆ ಅವಳೇ ತಿನ್ನಲಿ, ನಮ್ಮ ಹೆಲ್ಪ್ ಇಲ್ಲದೇನೆ ಅಂತ. ಸೊ ಕೋವಿಡ್ ಟೈಮ್ ಆದಮೇಲಿಂದ ತುಂಬಾ ಚೇಂಜಸ್ ಆಯಿತು ಅವಳಿಗೆ. ಒಂಥರ ಎಲ್ಲ ಮಕ್ಳಿಗೂ ಒಂಥರ ಅದೊಂಥರ ಸೈಕಾಲಜಿ ಎಫೆಕ್ಟೋ ಏನೋ ಗೊತ್ತಿಲ್ಲ, ಅವಳು ಊಟ ಮಾಡೋದನ್ನೇ ಕಡಿಮೆ ಮಾಡಿಬಿಟ್ಲು. ಈ ಥರ ನಾವೇ ತಿನ್ನಿಸ್ಬೇಕಿತ್ತು. ಆಲ್ಮೋಸ್ಟ್ 2020 ಇಂದ 2022 ವರೆಗೂ ಅವಳು ತುಂಬಾ ಹಠ ಮಾಡ್ತಾ ಇರಲು, ಒಬ್ಬಳೇ ಊಟ ಮಾಡ್ತಾನೆ ಇರಲಿಲ್ಲ. ಇವಾಗ ಜಸ್ಟ್ ಒಂದು 6 ಮಂತ್ಸಿಂದ ನಾವು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವಿ. ಅವಳು ಎಷ್ಟೊತ್ತಾದ್ರೂ ತಿನ್ನಲಿ, ನಾವೇನು ಹೆಲ್ಪ್ ಮಾಡಬಾರ್ದು ಅಂತ. ಸೊ ಇವಾಗ ನಿಧಾನಕ್ಕೆ ಎಲ್ಲನೂ ಅವಳೇ ಇಂಡಿಪೆಂಡೆಂಟ್ ಆಗಿರೋದು. ಊಟ ಎಲ್ಲ ಆದ್ಮೇಲಿಂದ ಮಧ್ಯಾಹ್ನ ಇಲ್ಲಿ ನಾವು ಮೇಲ್ಗಡೆ ರೂಮಿಗೆ ಬಂದುಬಿಟ್ಟು ಅವಳದು ಹೋಮ್ವರ್ಕ್ ಏನಿದೆ ಅದೆಲ್ಲ ಮಾಡ್ತೀವಿ. ಈಗ ಕುಮಾನ್ಗೆ ಅವಳು ಹೋಗೋದ್ರಿಂದ ಕುಮಾನ್ ಹೋಮ್ವರ್ಕ್ ಇರುತ್ತೆ. ಮತ್ತು ಇಲ್ಲಿ ಬೇರೆ ಈ ಥರ ಮ್ಯಾಥ್ ಬುಕ್ ಆ ಥರ ಎಲ್ಲ ಏನಿರುತ್ತೆ ಅದನ್ನೆಲ್ಲನೂ ಮಾಡ್ತೀವಿ. ಯೂಶ್ವಲಿ ಇದೆಲ್ಲನೂ ಸ್ಕೂಲ್ನಲ್ಲಿ ಏನೂ ಹೇಳ್ಕೊಡೋದಿಲ್ಲ, ನಾವು ಇದನ್ನು ಮನೆಯಲ್ಲೇ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಸೊ ದಟ್ ನೆಕ್ಸ್ಟ್ ಇಯರ್ ಪ್ರಾಪರ್ ಸ್ಕೂಲ್ಗೆ ಹೋದಾಗ ಕಷ್ಟ ಆಗಬಾರ್ದು ಅಂತ. ಜಾನ್ವಿಕನ್ಗೆ ಸ್ಕೂಲ್ ಬೇಗ ಮುಗಿಯೋದ್ರಿಂದ ಮಧ್ಯಾಹ್ನ ತುಂಬಾ ಫ್ರೀ ಟೈಮ್ ಅಂತ ಸಿಗುತ್ತೆ. ಸಮ್ಮರ್ ಆಗಿದ್ದಿದ್ರೆ ಅವಳು ಸ್ವಿಮ್ಮಿಂಗ್ ಹೋಗ್ತಾ ಇರ್ಲು ಅಥವಾ ಸೈಕಲಲ್ಲಿ ಒಂದು ರೌಂಡ್ ಹೋಗ್ತಾ ಇರ್ಲು, ವಾಕಿಂಗ್ ಹೋಗ್ತಾ ಇದ್ವಿ ಮಧ್ಯಾಹ್ನ. ಬಟ್ ಈಗ ವಿಂಟರ್ ಇರೋದ್ರಿಂದ ಏನೇ ಆ್ಯಕ್ಟಿವಿಟೀಸ್ ಇದ್ದರೂ ಮನೆ ಒಳಗಡೆ ಮಾಡೋಂಥದ್ದೇ ನಾವು ಆ್ಯಕ್ಟಿವಿಟೀಸ್ ಮಾಡ್ಕೋಬೇಕು. ಇಲ್ಲಿ ಬೇರೆ ಇಂಡೋರ್ ಗೇಮ್ಸ್ ಇದೆ, ಪಜಲ್ಸ್ ಮಾಡ್ಕೋತಾಳೆ ಅಥವಾ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಮನೆಯಲ್ಲೇ. ಆ ಥರನೇ ಟೈಮ್ ಪಾಸ್ ಆಗುತ್ತೆ ಮಧ್ಯಾಹ್ನ. ಬಟ್ ಏನೇ ಆಗಲಿ ಅವಳಿಗೆ ಓದೋದು ಬರೆಯೋದು ಏನೇ ಇದ್ರೂ ಕಂಪಲ್ಸರಿ ನಾನು ಅವಳ ಜೊತೆ 1 ಅವರ್ ಅಂತೂ ಕುತ್ಕೊಂಡೇ ಕುತ್ಕೋತೀನಿ. ಬೇರೆ ಅವಳೇನೋ ಆಟ ಆಡ್ಕೊಳಂಗಿದ್ರೆ ಒಬ್ಬಳೆ ಆಟ ಆಡ್ಕೋತಾಳೆ. ಈಗ 4:30 ಹಂಗೆ ಒಂದು ಸ್ನ್ಯಾಕ್ ಆ ಥರ ಏನಾದರೂ ಕೊಡ್ತೀನಿ, ಈ ಥರ ಫ್ರೂಟ್ ಅಥವಾ ಏನಾದರೂ ಒಂದು ಚಿಪ್ಸ್ ಆಗಿರ್ಬೋದು, ಮನೆಯಲ್ಲಿ ಏನಿರುತ್ತೆ ಅದನ್ನೇ ಕೊಡ್ತೀನಿ. ಹಾಲೆಲ್ಲನೂ 5:30 ಆ ಥರ ಹಾಲು ಕುಡ್ಕೋತಾಳೆ. ಸೊ ಊಟ ಆಗಿ ಒಂದು ಸ್ವಲ್ಪ ಬ್ರೇಕ್ ಆದಮೇಲಿಂದನೇ ಈ ಥರ ಏನಾದರೂ ಒಂದು ಲೈಟಾಗೆ ಒಂದು ಸ್ನ್ಯಾಕ್ ಕೊಡ್ತೀನಿ. ಜನ್ವಿಕೆಗೆ ಎಲ್ಲಿ ಹೋಗ್ತಾ ಇದೀವಿ ನಾವು? ಕುಮಾನ್. ಅಲ್ಲೇನು ಮಾಡಿಸ್ತಾರೆ ನಿನಗೆ? ಹೋಮ್ವರ್ಕ್. ಹೋಮ್ವರ್ಕ್ ಏನೇನು ಕಲ್ತ್ಕೋತೀಯ ಅಲ್ಲಿ? ರೀಡಿಂಗ್. ಆಮೇಲಿಂದ ಸ್ಪೆಲ್ಲಿಂಗ್ಸ್ ಎಲ್ಲ ಕಲ್ತ್ಕೋತೀಯ ಅಲ್ವಾ? ಹಾಂ, ಬರೆಯೋದು. ಓಕೆ, ಸೊ ಈಗ ಹೋಗೋಣ ಕುಮಾನ್ಗೆ. ಈಗ ಜಾನ್ವಿಕನ್ನ ಇಲ್ಲಿ ಕುಮಾನ್ಗೆ ಡ್ರಾಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಇದು 1/2 ಅವರ್ ಸೆಷನ್ ಇರುತ್ತೆ, ನಾವಿಲ್ಲೇ ವೇಟ್ ಮಾಡ್ತಾ ಇರ್ತೀವಿ 1/2 ಅವರ್ ಅಷ್ಟೇ ಅಂತ.
ಅಥವಾ ಇಲ್ಲಿ ಗ್ರಾಸರಿ ಏನಾರ ಶಾಪಿಂಗ್ ಇದ್ರೆ ಎಲ್ಲದು ಮುಗಿಸ್ಕೋತೀವಿ. ಅಷ್ಟರಲ್ಲಿ ಅವಳದು ಕ್ಲಾಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಸುಮಾರು ಜನ ಗೊತ್ತಿರುತ್ತೆ ಕುಮಾನ್ ಅಂದ್ರೆ ಅದರಲ್ಲಿ ಸೊ ರೀಡಿಂಗ್ಗೆ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಮ್ಯಾಥಲ್ಲಿ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇದು ಅರ್ಲಿ ಏಜಲ್ಲಿ ಇದು ಮಕ್ಕಳಿಗೆ ತುಂಬ ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸೊ ನಾವು ಜಾಯಿನ್ ಮಾಡಿ ಆಲ್ಮೋಸ್ಟ್ 3-4 months ಆಗ್ತಾ ಇದೆ. ಇವಾಗ ಇಲ್ಲಿ ಡ್ರಾಪ್ ಮಾಡಿದ್ದೀವಿ, ಇನ್ನು ಹಾಫ್ ಆನ್ ಅವರ್ ಆದಮೇಲೆ ಕ್ಲಾಸ್ ಮುಗಿಯುತ್ತೆ. ಸೊ ಆಗ ಕರ್ಕೊಂಡು ಹೋಗಬೇಕು. ಈ ಸೆಂಟರ್ ನಮ್ಮ ಮನೆಯಿಂದ 10 minutes ಡಿಸ್ಟೆನ್ಸ್ನಲ್ಲೇ ಇರೋದು, ಹಾಗಾಗಿ ಟ್ರಾವೆಲಿಂಗ್ ಎಲ್ಲಾನು ಅಷ್ಟೊಂದು ಟೈಮ್ ಎಲ್ಲಾನು ನಮಗೆ ವೇಸ್ಟ್ ಆಗೋದಿಲ್ಲ. ಹತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆಲ್ಮೋಸ್ಟ್ ಈವ್ನಿಂಗ್ ಅದರಲ್ಲೇ ಹೊರಟೋಗ್ಬಿಡುತ್ತೆ. ಬಟ್ ನಮಗೆ ಇದು ಸ್ವಲ್ಪ ಹತ್ತಿರದಲ್ಲೇ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆಯೇ ಇವತ್ತು ಅವಳಿಗೆ ಆನ್ಲೈನ್ ಮ್ಯೂಸಿಕ್ ಕ್ಲಾಸ್ ಕೂಡ ಇದೆ. ಆ್ಯಕ್ಚುಲಿ ಇದೆರಡು ಬೇರೆ ಬೇರೆ ದಿನಾನೇ ಇರುತ್ತೆ, ಬಟ್ ಇವತ್ತು ಒಂದಿನ ಅವರು ಮ್ಯೂಸಿಕ್ ಕ್ಲಾಸ್ನ ಅವತ್ತಿನ ದಿನವೇ ಸ್ಕೆಡ್ಯೂಲ್ ಮಾಡಿದರು. ಮನೆಗೆ ಬಂದು ಒಂದು 10 minutes ಆದಮೇಲಿಂದ ಕ್ಲಾಸ್ ಸ್ಟಾರ್ಟ್ ಆಯಿತು 7:30. ಈಗ ಡಿನ್ನರ್ಗೆ ಚಪಾತಿ ಮಾಡಿದ್ದೀನಿ, ಚಪಾತಿಗೆ ಪಾಲಕ್ ಪನ್ನೀರು. ಸೊ ಪನ್ನೀರ್ ಅಂದರೆ ಮಕ್ಕಳಿಗೆ ತುಂಬಾ ಫೇವ್ರೇಟ್ ಇರುತ್ತೆ. ಯೂಶ್ವಲಿ ಅವಳಿಗೆ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಸಪ್ರೇಟಾಗೇ ತಿಂತಾಳೆ, ಬಟ್ ಸ್ಟಿಲ್ ಅವಳಿಗೆ ಇದು ಫೇವ್ರೇಟ್ ಡಿಶ್ ಅಂತಲೇ ಹೇಳ್ಬೋದು. ಜೊತೆಗೆ ಸ್ವಲ್ಪ ಕುಕುಂಬರ್ಸ್ನ ಕೂಡ ಕೊಡ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಡಿನ್ನರ್. ಥ್ಯಾಂಕ್ ಯು. ಹ್ಞೂ, ಈಗ ತಿನ್ಬೇಕಲ್ವಾ? ಈಗ ನೀನೇ ಊಟ ಮಾಡಬೇಕು, ನಾನು ಊಟ ಮಾಡಿಸಲ್ಲ. ನನ್ನ ಹೆಲ್ಪ್ ಬೇಕಾ? ಬೇಡವಾ ಹೆಲ್ಪು? ನೀನೇ ತಿಂತೀಯಾ? ಹ್ಞೂ, ತಿನ್ನು. ಇದು ಅವಳ ಫೇವ್ರೆಟ್ ಅಂದರೆ ಫೇವ್ರೆಟ್ ಅವಳಿಗೆ ಪನ್ನೀರ್ ಮತ್ತು ಚಪಾತಿ ಎಲ್ಲಾನು. ಅದಕ್ಕೆ ಅವಳದು ಏನು ಇಷ್ಟವಾಗಿರುತ್ತೆ ಊಟ, ಅದಂತೂ ಬೇಗ ಮುಗ್ದೋಗ್ಬಿಡುತ್ತೆ. 10 ನಿಮಿಷದಲ್ಲೇ ಊಟ ಮಾಡಿಬಿಡ್ತಾಳೆ ಅವಳು. ದಿನದಲ್ಲಿ 4 ಊಟ ಅಂದರೆ ಅದರಲ್ಲಿ ಅಟ್ಲೀಸ್ಟ್ 2 ಆದರೂ ಅವಳಿಗೆ ತುಂಬ ಫೇವ್ರೆಟ್ ಇರೋಂಥದ್ದನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಗ ಅವಳಿಗೂ ಸ್ವಲ್ಪ ಖುಷಿ ಆಗುತ್ತೆ. ಏನು ಒಂದು ಮಧ್ಯಾಹ್ನದ ಊಟ ಅವಳಿಗೆ ಇಷ್ಟ ಆಗಲಿಲ್ಲ, ಬಸ್ಸಾರು ಅದೆಲ್ಲ ಅವಳಿಗೆ ಇಷ್ಟ ಆಗೋದಿಲ್ಲ, ಅನ್ನ ಸಾರೆಲ್ಲ. ಅದಕ್ಕೆ ನಿಮಗೆ ನೈಟ್ ಇದು ಏನಾದರೂ ಸ್ಪೆಷಲ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರೆ ಆಗ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತಾಳೆ. ಸೊ ಈ ಥರ ಟ್ರಿಕ್ಸನ್ನು ಯೂಸ್ ಮಾಡೋದು. ಬಟ್ ಈ ರೊಟೀನ್ ನಾನು ನೋಡಿದ್ರಿ ಅಲ್ವಾ, ಇದು ಖಂಡಿತ 100% ಎವ್ರಿ ಡೇ ಇದೇ ಥರ ಅಂತ ಹೇಳೋದಕ್ಕಾಗಲ್ಲ. ಅಷ್ಟೊಂದು ಪರ್ಫೆಕ್ಟಾಗಿ ನಮಗೂ ಇರೋದಕ್ಕಾಗೋದಿಲ್ಲ, ಹಾಗೆ ಅವಳಿಗೂ ಅದನ್ನು ಫಾಲೋ ಮಾಡೋಕೆ ತುಂಬ ಕಷ್ಟ ಆಗ್ಬೋದು. ಬಟ್ ಮ್ಯಾಕ್ಸಿಮಮ್ ನಾವು ಆ ರುಟೀನ್ನೇ ಫಾಲೋ ಮಾಡೋದಕ್ಕೆ ಅಂತಲೇ ಟ್ರೈ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ದಿನ ಆಗಿಲ್ಲ ಅಂದ್ರೂ ಸ್ಕೂಲ್ ಡೇಸಲ್ಲಂತೂ ಇದು ಖಂಡಿತ ಇದೇ ಥರನೇ ಇರುತ್ತೆ. ಸೊ ಡಿನ್ನರ್ ಅವಳು ಬೇಗನೆ ಫಿನಿಶ್ ಮಾಡಿದ್ಲು ಇವತ್ತು. ಈಗ ಟೈಮ್ ಬಂದು 8:30 ಆಗಿದೆ. ಸೊ ಈಗ ಜಾನ್ವಿಕಂದು ಸ್ಲೀಪ್ ಟೈಮ್, ನಡಿ ಮಲ್ಕೊಳ್ಳೋಣ. ಆ್ಯಕ್ಚುಲಿ ಇನ್ನು ಬೇಗ ಮಲಗಿಸ್ಬೇಕು, ಬಟ್ ಇವತ್ತು 2 ಕ್ಲಾಸ್ ಇದ್ದಿದ್ರಿಂದ ಲೇಟ್ ಆಯಿತು. ಹೇರ್ ಬ್ಯಾಂಡ್ ಕೊಡು. ಸ್ಲೀಪಿ ಬಂದಿದ್ಯಾ? ಸರಿ, ಈಗ ಮಲ್ಕೋ, ಗುಡ್ ನೈಟ್. ಓಕೆ, ನಿಮ್ಮೆಲ್ಲರಿಗೂ ಜಾನ್ವಿಕನ ರೊಟೀನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್.